ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ನೋಡಿ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಚಿಕ್ಕದು ಒಂದು ಎರಡು ಕಟ್ಟು ಬಿಡಿಸ್ಕೊಂಡಿದ್ದೀನಿ. ತುಂಬ ಎಳೆದಿತ್ತು, ತೀರಾ ದಂಟು ಏನು ಬಲ್ತಿಲ್ಲ ನೋಡಿ. ಕಡ್ಡಿ ಕೂಡ ಹಾಕಿದ್ದೀನಿ ನೋಡಿ, ಎಷ್ಟು ದಪ್ಪ ಇದೆ. ಈ ಥರದ್ದು ಒಂದೊಂದು ತೆಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕಡ್ಡಿ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸ್ಕೊಂಡಿದ್ದೀನಿ. ಒಂದು ಎರಡೇ ಎರಡು ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ಕೂಡ ಹಾಕ್ತೀನಿ. ಹುಣಸೆ ಹಣ್ಣು ಇಲ್ಲ ಅಂದರೆ ಆಮ್ಚೂರು ಪೌಡ್ರು ಹಾಕ್ಬೋದು ನೋಡಿ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಹೋಳಿದೆ. ಆಮೇಲೆ ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಮತ್ತು ಹಲಸಿನ ಬೀಜ ಹಾಕ್ತಾ ಇದ್ದೀನಿ ನೋಡಿ. ಹಲಸಿನ ಬೀಜ ಒಣಗಿದ್ದು ಅದನ್ನು ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. ಫಸ್ಟು ಇದಕ್ಕೆ ಇವತ್ತು ಬೇಳೆ ಹಾಕೋದಿಲ್ಲ, ತರಕಾರಿನೇ ಇಷ್ಟೆಲ್ಲ ಇದೆಯಲ್ಲ, ತರಕಾರಿ ಮತ್ತು ಸೊಪ್ಪು ಎಲ್ಲ ಸೇರಿಸಿ ಕುಕ್ಕರಿಗೆ ತುಂಬ್ತಾ ಇದ್ದೀನಿ ನೋಡಿ. ನಾನು ಕುಕ್ಕರಿಗೆ ಮೊದಲಿಗೆ ನುಗ್ಗೆಕಾಯಿ ತುಂಬಿದ್ದೀನಿ, ಹೆಚ್ಚಿ ಆದಮೇಲೆ ತೊಳ್ಕೊಂಡಿದ್ದೀನಿ. ಇದು ಹಲಸಿನ ಬೀಜನೂ ಅಷ್ಟೆ ನೋಡಿ, ಎಷ್ಟಿದೆ ಹಲಸಿನ ಬೀಜ ನೋಡಿ. ನಾವು ಈ ಸಲ ಹುಂಡಿ ಹಲಸಿನ ಬೀಜ ತಂದಿರಲಿಲ್ಲ, ತೊಳೆನೇ ಸಿಕ್ಕುತ್ತಲ್ಲ ಅದನ್ನು ತಗೊಂಬಂದಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಬೀಜ ಇಟ್ಕೊಂಡು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಸಾರಿಗೆ ಹಾಕ್ತಾ ಇದ್ದೀನಿ ನೋಡಿ. ಎರಡು ಟೊಮೊಟೊ ತೊಟ್ಟಿನ ಹತ್ರ ಎಲ್ಲ ತೆಗೆದು ನೋಡಿ, ನೀಟಾಗಿದೆ, ಏನೂ ಆಗಿಲ್ಲ. ಇದನ್ನು ಕೂಡ ಇದರೊಳಗಡೆ ತುಂಬ್ತಾ ಇದ್ದೀನಿ ನೋಡಿ. ಈಗ ಎರಡೇ ಎರಡು ಟೊಮೊಟೊ ಹಾಕಿದ್ದೀನಿ. ಎರಡು ಟೊಮೊಟೊ ನಮಗೆ ಸಾಕಾಗೋದಿಲ್ಲ ಹುಳಿಗೋಸ್ಕರ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಆಮ್ಚೂರ್ ಪೌಡ್ರ್ ಹಾಕೋದಕ್ಕಿಂತ ಮಾವಿನಕಾಯಿನೇ ಒಂದನ್ನು ಈ ರೀತಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಹುಳಿ ಬೇಕೋ ಟೊಮೊಟೊ ಜೊತೆಗೆ ಅಷ್ಟು ಹುಳಿನ ಮಸ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಹೋಳಾಗಿ ಹಾಗೆ ಇಟ್ಕೋಬೋದು. ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಸಿರು ಮೆಣಸಿನ್ಕಾಯಿ, ನಿಮ್ಮನೆ ಖಾರಕ್ಕೆ ಅನ್ವಯಿಸಿ ನೋಡಿ. ಈ ಇದ್ರ ಜೊತೆಗೆ ಈ ಸೊಪ್ಪು ಎಲ್ಲ ಹಾಕಿ ನಾನಿವತ್ತು ತರಕಾರಿ ಮತ್ತು ಸೊಪ್ಪು ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟೆಲ್ಲ ತರಕಾರಿ ಹಾಕಿದ್ದೀನಿ, ಅದ್ರ ಜೊತೆಗೆ ಎರಡು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ನೋಡಿ. ಈ ತರಕಾರಿ ಜೊತೆ ಈ ಪಾಲಕ್ ಹಾಕ್ಬಿಟ್ಟು ಸಖತ್ತಾಗಿರೋಂಥ ಹುಳಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೇಳೆ ಏನು ಹಾಕೋದಿಲ್ಲ, ಸೊಪ್ಪು ತರಕಾರಿ ಎಲ್ಲ ಇದಕ್ಕೆ ತುಂಬಿದ್ದೀನಿ. ಇದಕ್ಕೆ ಸಾಕಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಕೂಗಿಸ್ಕೋತೀನಿ. ನುಗ್ಗೆಕಾಯಿ ಆಗಿರೋದ್ರಿಂದ ಕಲಸ್ಕೊಂಡು ಹೋಗಬಾರ್ದು ಅಂತ ಎರಡೇ ಎರಡು ವಿಶಾಲ್ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಇದಾಗುತ್ತೆ. ಇನ್ನು ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಸಖತ್ತಾಗಿರುವಂಥ ಸಾಂಬಾರು ಬೇಳೆ ಇಲ್ಲದೆ ಹೋದರೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಈಗ ವಿಶಲ್ ಹಾಕಿಸ್ಕೊತಿದ್ದೀನಿ, ಎರಡೇ ಎರಡು ವಿಶಲ್ ಮಾಡಿಸ್ಕೊಳ್ತೀನಿ. ನೋಡಿ ಎರಡು ವಿಶಲ್ ಆಗಿದೆ, ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ಇದು ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾನು ರುಬ್ಲಿಕ್ಕೆ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿ ಎಲ್ಲ ತುರ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ. ಗ್ಯಾಸ್ ಹಚ್ಚಿ ನಾನು ಮಣ್ಣಿನ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೆ ನೋಡಿ ನಾನು ಬೆಳ್ಳುಳ್ಳಿಯನ್ನು ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ಹುರ್ಕೋಬೇಕು ರುಬ್ಲಿಕ್ಕೆ ನೋಡಿ. ಬೆಳ್ಳುಳ್ಳಿ ಈರುಳ್ಳಿ ಇಷ್ಟು ಮಾಕ್ಸಿದ್ದೀನಿ, ಚೆನ್ನಾಗಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಗ್ಯಾಸು ಸಣ್ಣಗೆ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ. ಆನಂತರ ನೋಡಿ ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಖಾರದ ಪುಡಿ ಇದಿಷ್ಟು. ಧನಿಯಾ ಪುಡಿ ಅಂತಂದರೆ ಏನು ಮಸಾಲೆ ಹಾಕಿಲ್ಲ, ಬರೀ ಖಾಲಿ ಧನಿಯಾ ಪುಡಿ ಹಾಕಿದ್ದೀನಿ. ಇದು ಬರೀ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ, ಇದೇ ಕಾವನಲ್ಲೇ ಇದಾಗುತ್ತೆ. ಗ್ಯಾಸ್ ಆಫ್ ಮಾಡಿದ್ದೀನಿ, ಅರಿಶಿನ ಇದು ಎಲ್ಲ ಹಾಕಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಆದ್ರೂ ಈಗ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ನಲ್ಲ ಎಷ್ಟು, ಇದಷ್ಟನ್ನು ಒಂದು ಅರ್ಧ ಹೋಳಿತ್ತು. ಈ ಆಫ್ ಮಾಡಾದಮೇಲೆ ಇದೇ ಬಿಸಿಗೆ ಒಂದು ಸ್ವಲ್ಪ ಹೀಗೆ ಕೈ ಆಡಿಕೊಂಡ್ರೆ ಸಾಕು. ಈಗ ಇದನ್ನು ರುಬ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ತೀನಿ, ಬೇಗ ತಣ್ಣಗಾಗುತ್ತೆ ಮತ್ತು ರುಬ್ಲಿಕ್ಕೂ ಬೇಕಲ್ಲ ನೀರು. ಹಾಗಾಗಿ
ಈಗ ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ತಣ್ಣಗಾಗಿರುತ್ತೆ. ಆಮೇಲೆ ಕುಕ್ಕರ್ ಒಳಗಡೆ ಇರೋದನ್ನ ಇದಕ್ಕೆ ಏನೇನು ಹಾಕಬೇಕು ರುಬ್ಲಿಕ್ಕೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಪ್ರೆಷರ್ ಇಳ್ದಿದೆ, ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ ಸೊಪ್ಪು, ನುಗ್ಗೆಕಾಯಿ ಎಲ್ಲ ಬೆಂದಿದೆ. ನಾವು ಇದರಲ್ಲಿ ಏನು ಮಾಡಬೇಕು ಅಂದರೆ, ಈ ಟೊಮೊಟೊ ಇದೆಯಲ್ಲ, ಈ ಟೊಮೊಟೊನ ಈ ರುಬ್ಲಿಕ್ಕೆ ಹಾಕೋಬೇಕು. ಎರಡು ಎರಡು ಟೊಮೊಟೊ ಹಾಕಿದ್ನಲ್ಲ, ಎರಡು ಟೊಮೊಟೊನು ಹಾಕೋಬೇಕು. ಅದ್ರ ಜೊತೆಗೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಹಾಕೋಬೇಕು. ಇನ್ನೆಲ್ಲ ಹಾಗೆ ಇರುತ್ತೆ ಇದರೊಳಗಡೆ. ಒಂದೆರಡು ಹಲಸಿನ ಬೀಜ, ಒಂದು ಸ್ವಲ್ಪ ಸೊಪ್ಪು ಹಾಕಿದ್ದೀನಿ. ಇದು ರುಚಿ ಕೊಡುತ್ತೆ, ಹಲಸಿನ ಬೀಜ, ಟೊಮೊಟೊ, ಸೊಪ್ಪು ಎಲ್ಲ ರುಬ್ಬಿದ್ರೆ. ಈಗ ನೋಡಿ ಇದು ಹಾಗೆ ಕಲಸ್ಕೊಂಡು ಹೋಗ್ಬಿಡುತ್ತೆ, ಹುಳಿ ತಾನಾಗೆ ಬಿಟ್ಕೊಳ್ಳುತ್ತೆ. ನೋಡಿ ಮಾವಿನಕಾಯಿ ಎರಡು ವಿಷಲ್ ಮಾಡಿಸ್ಕೊಂಡಿರೋದ್ರಿಂದ ನುಗ್ಗೆಕಾಯಿ ಕಲಸ್ಕೊಂಡು ಹೋಗಿಲ್ಲ, ಚೆನ್ನಾಗಿ ಬೆಂದಿದೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನು ಒಂದೆರಡು ಸಲ ಕೈ ಆಡಿಸಿದ್ರೆ ಸಾಕು, ಇದ್ರೂ ಹುಳಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈ ಟೊಮೊಟೊನು ಮತ್ತು ಇದು ಹುರಿದಿಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ತಣ್ಣಗಾಗಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಬೇಕು ಅಂದರೆ ಒಂದೇ ಎರಡೇ ಎರಡೇ ಎರಡು ಹಾಕಿದ್ದೀನಿ. ಬೇಕು ಅಂದರೆ ರುಬ್ಲಿಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ಸಾರು ಒಳಗಡೆ ಇರುತ್ತೆ. ಏಕೆಂದರೆ ಖಾರದ ಪುಡಿ ಕೂಡ ಹಾಕಿದ್ದೀನಿ, ಆದ್ದರಿಂದ ಇದು ಹೀಗೆ ಇದ್ದರೆ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗೂ ಇದೆ. ನೋಡಿ ಬೇಳೆ ಕಟ್ ಬಿಟ್ಕೊಂಡಂಗೆ ಬಿಟ್ಕೊಂಡಿದೆ. ಈ ಮಾವಿನಕಾಯಿಂದು, ಸೊಪ್ಪಿಂದು, ನುಗ್ಗೆಕಾಯಿಂದು ಎಲ್ಲ ರಸ ಬಿಟ್ಕೊಂಡಿದೆಯಲ್ಲ, ಚೆನ್ನಾಗಾಗಿದೆ. ಇದನ್ನು ಈಗ ರುಬ್ಕೊಳ್ಳೋಣ. ನೋಡಿ ಇದೆಲ್ಲ ತಣ್ಣಗಾಗಿದೆ. ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದೇ ನೀರು ಸಾಕಾದರೆ ಸಾಕು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಕೂಡ ಬೆಂದಿದೆ. ಈಗ ಒಗ್ಗರಣೆ ಹಾಕಿ ಸಾಂಬಾರು ಮಾಡೋಣ. ನೋಡಿ ಗ್ಯಾಸ್ ಮೇಲೆ ನಾನು ಸಾಂಬಾರು ಮಾಡೋ ಪಾತ್ರೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ. ನೋಡಿ ಒಗ್ಗರಣೆಗೆ ಅಂತ ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ನೋಡಿ ಸಾಸಿವೆ ಸಿಡಿತಾ ಇದೆ. ಇದಿಷ್ಟು ನಾವು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪುವಾಗೋವರೆಗೂ ಒಗ್ಗರಣೆ ಮಾಡಿಕೊಂಡ್ರೆ ಇಷ್ಟೇ ಸಾಕು. ಈರುಳ್ಳಿ ಏನು ಬೇಡ. ಈರುಳ್ಳಿ ಒಂದು ಈರುಳ್ಳಿನೂ ನಾನು ಹುರಿದು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ಬೆಳ್ಳುಳ್ಳಿ ಘಮ ಬರ್ತಾ ಇದೆ, ಒಗ್ಗರಣೆ ಚೆನ್ನಾಗಾಗಿದೆ. ಈಗ ರುಬ್ಬಿದ ಖಾರ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ. ನೋಡಿ ಇದು ಕುದಿತಾ ಇದೆ. ಈಗ ನಾನು ಈ ಪಾತ್ರೆಗೆ ಒಗ್ಗರಣೆ ಹಾಕಿದ ಪಾತ್ರೆಗೆ ಸಾಕಾಗೋದಿಲ್ಲ ಅಂತ ಈ ಕುಕ್ಕರ್ನೇ ಮೇಲಿಟ್ಬಿಟ್ಟು ಈ ಕುಕ್ಕರಿಗೆ ಇದನ್ನ ಸುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನ ಒಂದು ಸ್ವಲ್ಪ ಜಾರೊಳಗಡೆ ಹಾಕಿಟ್ಕೊಂಡಿದ್ದಲ್ಲ ಆ ನೀರನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಸಾಕಾಗುತ್ತೆ. ನೋಡಿ ಬೇಳೆ ಹಾಕಿಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿ, ಎಷ್ಟು ಮಂದವಾಗಿ ಬರ್ತಾ ಇದೆ ಸಾರು ನೋಡಿ. ನೋಡಿ ನಾನು ಇದುವರೆಗೂ ಉಪ್ಪು ಹಾಕಿರಲಿಲ್ಲ, ಈಗ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಮಾವಿನಕಾಯಿ ಎಲ್ಲ ಬರೀ ಸಿಪ್ಪೆ ಮಾತ್ರ ಬಿಟ್ಕೊಂಡು ತಿರುಳೆಲ್ಲ ಇದ್ರೊಳಗಡೆ ಕದ್ರುಕೊಂಡೋಗಿದೆ. ಸಖತ್ತಾಗಿದೆ ಸಾಂಬಾರು, ಎಷ್ಟು ಚೆನ್ನಾಗಿದೆ ನೋಡಿ.
ಚೆನ್ನಾಗಿ ಕುದೀನಿ. ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು ಗೋಲಿಯಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸಖತ್ತಾಗಿದೆ ಸಾಂಬಾರು ನೋಡಿ. ಮಾವಿನಕಾಯಿ, ನುಗ್ಗೆಕಾಯಿ, ಸೊಪ್ಪು, ಹಲಸಿನ ಬೀಜ, ಸಖತ್ತಾಗಿ ಬಂದಿದೆ ಸಾರು. ರುಚಿ ನೋಡಿದೆ, ಉಪ್ಪು ಹಾಕಿರೋದು ಕರೆಕ್ಟಾಗಿದೆ, ಖಾರ ಕೂಡ ಕರೆಕ್ಟಾಗಿದೆ. ಇನ್ನು ಇದು ಹುಳಿ, ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ. ಇದು ಮಾವಿನಕಾಯಿಂದೆಲ್ಲ ತಿರುಳು ಬಿಟ್ಕೊಂಡಿರುತ್ತಲ್ಲ ನೋಡಿ, ತನ್ನಿಂದ ತಾನೇ ಬಿಟ್ಕೊಂಡಿರುತ್ತೆ. ಸಿಪ್ಪೆ ಮಾತ್ರ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಇದರೊಳಗಡೆ ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ ನೋಡಿ, ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಿವುಚ್ಕೊಂಡ್ಬಿಟ್ರೆ ಖಾರ ಕರೆಕ್ಟಾಗಿ ಆಗುತ್ತೆ. ಸಖತ್ತಾಗಿದೆ. ಹುಳಿ ಅಂದರೆ ತುಂಬ ಹುಳಿ ಇರಲ್ಲ, ಒಂಥರ ಹುಳಿ ಹುಳಿ ಥರ ಮಾವಿನಕಾಯಿಂದು ಅಂದರೆ ಹುಣಸೆ ಹಣ್ಣಿಂದು ಹುಳಿ ಹಾಕಿದ್ದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಬಿಡುತ್ತೆ. ಸಖತ್ತು ರುಚಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಸಾರು ನೋಡಿ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಈಗ ಕುದಿಯೋದು ನಿಲ್ಲುತ್ತೆ. ಪಕ್ಕದಲ್ಲಿ ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ. ಅನ್ನಕ್ಕಂತೂ ಸೂಪರಾಗಿರುತ್ತೆ, ನೀವು ಮುದ್ದೆ ಊಟ ಮಾಡ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ.